ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ಕೇಳಿರ್ಬೋದು ಆಡು ಮುಟ್ಟದ ಸೊಪ್ಪಿಲ್ಲ ನಿನ್ನ ಮೆಚ್ಚದವರು ಯಾರಿಲ್ಲ ಅಂತ ಸ್ನೇಹಿತರೆ ಆ ಒಂದು ಸಾಹಿತ್ಯ ಅಪ್ಪಟ ಸುಳ್ಳು ನಿಜಕ್ಕೂ ಆಡು ಮುಟ್ಟದ ಸೊಪ್ಪು ಇದೆ ಯಾವುದಪ್ಪ ಆ ಸೊಪ್ಪು ಅಂದರೆ ಆ ಸೊಪ್ಪಿನ ಹೆಸರೇ ಆಡು ಮುಟ್ಟದ ಸೊಪ್ಪು ಅಂತ ಸ್ನೇಹಿತರೆ ಅದು ತುಂಬ ಔಷಧೀಯ ಗುಣಗಳುಳ್ಳ ಹಾಗೂ ಜಾನುವಾರುಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಒಂದು ಸಸ್ಯವಾಗಿದೆ ಅದು ಬಳ್ಳಿ ರೀತಿ ಹಬ್ಬುತ್ತೆ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ತಿಳ್ಕೊಳ್ತಾ ಹೋಗೋಣ ಈ ಬಳ್ಳಿಯು ಬೀಳು ಭೂಮಿಯಲ್ಲಿ ಮತ್ತು ಹಾದಿ ಬದಿಯಲ್ಲಿ ಬೆಳೆಯುತ್ತದೆ ಈ ಬಳ್ಳಿಯು ಬೇಲಿಯ ಮೇಲೆ ಇಲ್ಲವೇ ನೆಲದ ಮೇಲೆ ಹಬ್ಬುತ್ತದೆ ಈ ಬಳ್ಳಿಯ ಎಲೆಯ ಮೇಲ್ಭಾಗ ಒಳಪಿನಿಂದ ಕೂಡಿದ್ದು ಕೆಳಭಾಗದಲ್ಲಿ ಸೂಕ್ಷ್ಮ ರೋಮಗಳಿರುತ್ತವೆ ಈ ಎಲೆಯ ಕಂಕುಳಿನಲ್ಲಿ ಛತ್ರಿಯಾಕಾರದ ಪುಷ್ಪ ಮಂಜರಿಯಲ್ಲಿ ಎಕ್ಕದ ಹೂವನ್ನು ಹೋಲುವ ಹಳದಿ ಬಣ್ಣದ ಹೂಗಳಿರುತ್ತವೆ ತೊಟ್ಟಿನ ಮೇಲೆ ಹಸಿರು ಬಣ್ಣದ ಕಾಯಿಗಳಾಗುತ್ತವೆ ಮುಖ್ಯವಾಗಿ ಇದು ರಸ್ತೆ ಬದಿಯಲ್ಲಿ ಹೊಲಗಳ ಬದುಗಳ ಮೇಲೆ ತೋಟದಲ್ಲಿ ಕಾಡಿನಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುವ ಒಂದು ಮುಖ್ಯ ಗಿಡಮೂಲಿಕೆಯಾಗಿದೆ ಹಳ್ಳಿಗಳಲ್ಲಿ ಎಲ್ಲರಿಗೂ ಚಿರಿ ಚಿರಪರಿಚಿತವಾಗಿರುವ ಗಿಡಮೂಲಿಕೆಯಾಗಿದೆ ಇದರ ಎಲೆಗಳು ಸಿಂಹದ ಹಸ್ತದಂತಿರುತ್ತವೆ ಆದ್ದರಿಂದ ಈ ಸಸ್ಯಕ್ಕೆ ಸಿಂಹಪರ್ಣಿ ಎಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ ಇದರಲ್ಲಿ ವ್ಯಾಸಿನೈಸ್ ಎನ್ನುವ ಕಟ್ಟು ಕಹಿ ಕ್ಷಾರವಿರುತ್ತದೆ ಇದು ಉಸಿರಾಟದ ಶ್ವಾಸನಾಳಗಳ ವ್ಯಾಧಿಗಳನ್ನು ಗುಣಪಡಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದರ ವೈಜ್ಞಾನಿಕ ಹೆಸರು ಟೈಲೋಪೆರಾಯಿಂಡಿಕಾ ಈ ಸಸ್ಯವು ಆಸ್ಲಿಕಿಪಿಯಡೆಸಿ ಅನ್ನೋ ಸಸ್ಯ ಕುಟುಂಬಕ್ಕೆ ಸೇರಿದ್ದಾಗಿದೆ ಕನ್ನಡದಲ್ಲಿ ಇದನ್ನು ಅಂತಮೂಲ ಆಡು ಮುತ್ತಡ ಹಾಗೂ ಕಿರುಮಂಜಿ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಈ ಒಂದು ಸಸ್ಯದ ಉಪಯೋಗ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈ ಗಿಡದ ಎಲೆ ಮತ್ತು ಬೇರನ್ನು ಹರೆದು ಕುಡಿಸುವುದರಿಂದ ದಮ್ಮು ಬೇದಿ ರಕ್ತ ಬೇದಿಗಳು ಶಮನವಾಗುತ್ತದೆ ಈ ಸೊಪ್ಪಿನ ಕಾಲು ಲೀಟರ್ ರಸಕ್ಕೆ ಇಪ್ಪತ್ತು ಗ್ರಾಂ ಅರಿಶಿಣ ಕಾಲು ಲೀಟರ್ ಕೊಬ್ಬರಿ ಎಣ್ಣೆ ಸೇರಿಸಿ ಅದರ ಜೊತೆಗೆ ಬಜೆಯ ಸ್ವಲ್ಪ ಗಂಧ ಸೇರಿಸಿಡಬೇಕು ಮರುದಿವಸ ಈ ರಸವನ್ನು ಕಾಯಿಸಿ ತೈಲ ಮಾಡಿ ಬಾಟಲ್ನಲ್ಲಿ ಸಂಗ್ರಹಿಸಿಟ್ಟುಕೊಂಡು ಪ್ರತಿದಿನ ಮುಖಕ್ಕೆ ಈ ಎಣ್ಣೆಯನ್ನು ಲೇಪಿಸಿ ಅರ್ಧ ಗಂಟೆಯ ನಂತರ ಹೆಸರುಬೇಳೆ ಹಿಟ್ಟಿನಿಂದ ತೊಳೆಯಬೇಕು ಈ ಚಿಕಿತ್ಸೆಯನ್ನು ಕೆಲವು ದಿನ ಅನುಸರಿಸುವುದರಿಂದ ಮುಖದಲ್ಲಿ ಮೊಡವೆಗಳು ಏಳುವುದಿಲ್ಲ ಜೊತೆಗೆ ಮುಖವು ಕಾಂತಿಯುಕ್ತವಾಗಿ ಕಾಣುತ್ತದೆ ಆಡುಮುಟ್ಟದ ಬಳ್ಳಿಯ ಬೇರಿನ ರಸ ಸುಮಾರು ಹದಿನೈದರಿಂದ ಇಪ್ಪತ್ತು ತೊಟ್ಟುಗಳನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ಪಿತ್ತಯುಕ್ತ ಕಫವಾಂತಿಯಾಗುವುದು ಇದರಿಂದ ನಮ್ಮ ಪಿತ್ತ ಎಲ್ಲ ಕ್ಲಿಯರ್ ಆಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈಗ ಪಶು ರೋಗ ಚಿಕಿತ್ಸೆಯಲ್ಲಿ ಈ ಒಂದು ಆಡುಮುಟ್ಟದ ಬಳ್ಳಿಯ ಪಾತ್ರ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಆಡು ಸೊಪ್ಪು ಲಕ್ಕಿ ಸೊಪ್ಪು ತುಂಬೆ ಸೊಪ್ಪು ಹಾಲಿವಾಣದ ಸೊಪ್ಪು ಕರಿಮೆಣಸು ಬೆಳ್ಳುಳ್ಳಿ ಇವೆಲ್ಲವನ್ನು ನೀರಿನಲ್ಲಿ ಅರೆದು ದಿನಕ್ಕೆ ಎರಡು ಬಾರಿಯಂತೆ ಮೂರು ದಿನ ಕುಡಿಸಿದರೆ ಪಶುಗಳ ತಲೆದೂಗುವ ರೋಗ ವಾಸಿಯಾಗುತ್ತದೆ ತಲೆದೂಗುವ ರೋಗ ಅಂದರೆ ಜಾನುವಾರುಗಳನ್ನ ಸಾಕಿರೋರಿಗೆ ಆ ರೋಗ ಯಾವುದು ಅಂತ ಗೊತ್ತಿರುತ್ತೆ ಹಾಗೂ ಎರಡನೇ ಉಪಯೋಗ ಏನಂದರೆ ಈ ಆಡು ಮುಟ್ಟದ ಬಳ್ಳಿಯನ್ನು ಹಾವು ಕಚ್ಚಿದಾಗ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ ಆಡುಮುಟ್ಟದ ಬೇರನ್ನು ಜಾನುವಾರುಗಳ ಕೆಮ್ಮು ದಮ್ಮು ಹಾಗೂ ಗೂರಲು ರೋಗಗಳಿಗೂ ಕೂಡ ಈ ಬಳ್ಳಿಯ ಒಂದು ಸೊಪ್ಪನ್ನು ಬಳಸ್ತಾರೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಆಡುಮುಟ್ಟದ ಬಳ್ಳಿಯ ಉಪಯೋಗ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ